ಮೇಘ ಸಂದೇಶ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಿನ್ನೆ 77ನೇ ಸ್ವಾತಂತ್ರ್ಯೋತ್ಸವವನ್ನು ನಾವೆಲ್ಲರೂ ಆಚರಣೆ ಮಾಡಿದ್ದೀವಿ. ಅದು ಮಂಗಳವಾರನೇ ಇದ್ದಿದ್ದರಿಂದಾಗಿ ನಮಗೆ ಅವತ್ತು ಪ್ರಸಾರ ಆಗಬೇಕಾಗಿದ್ದಂಥ ಮೇಘ ಸಂದೇಶ ಸರಣಿಯನ್ನು ಸ್ವಲ್ಪ ಮುಂದೂಡಿ ಇವತ್ತು ನಾವು ಪ್ರಸಾರ ಮಾಡಬೇಕಾಗಿದೆ. ಅದನ್ನು ಹಿಂದಿನ ಸಂಚಿಕೆ ಒಳಗೆ ನಾವು ಹೇಳಿದ್ವಿ, ಕೆಲವರು ಕೇಳಿಸ್ಕೊಂಡಿದ್ರಿ, ಕೆಲವರು ಕೇಳಿಸ್ಕೊಂಡಿಲ್ಲ. ಅನೇಕರು ತಾವು ಕರೆ ಮಾಡಿ ನಮಗೆ ಕೇಳೋದಾಗಲಿಲ್ಲ ಅನ್ನುವಂಥ ಮಾತನ್ನು ತಾವು ಹೇಳಿದ್ರಿ. ಆದರೂ ಕೂಡ ತಮ್ಮ ಆಸಕ್ತಿಗೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ನಾವು ನಿನ್ನೆ ಪ್ರಸಾರ ಮಾಡಲಿಲ್ಲ, ಅದನ್ನು ಇವತ್ತು ನಾವು ಶೆಡ್ಯೂಲ್ ಮಾಡಿಕೊಂಡಿದ್ವಿ. ಅದೇ ಪ್ರಕಾರ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಸಂಕ್ಷಿಪ್ತವಾದಂಥ ಮೇಘ ಸಂದೇಶ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂತಂದರೆ ಇವತ್ತಿನ ಕಾರ್ಯಕ್ರಮಗಳು ಬೇರೆ ಇರೋದರಿಂದ ಸ್ವಲ್ಪ ಸಮಯ ಮಾತ್ರ ನಮ್ಮ ಹತ್ರ ಅದ. ಎಷ್ಟು ಸಾಧ್ಯದನೋ ಅಷ್ಟು ನಾವು ತಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದೊಳಗೂ ಸಹಿತ ಪ್ರಯತ್ನ ಮಾಡ್ತಾ ಇದ್ದೀವಿ. ಕಳೆದ ಎರಡು ವಾರಗಳಿಂದ ಮಳೆ ಇಲ್ಲ. ಯಾವ ರೀತಿ ನಾವು ನಿರೀಕ್ಷೆ ಮಾಡಿದ್ವಿ ಆ ರೀತಿ ನಿರೀಕ್ಷೆ ಸಫಲ ಆಗಿಲ್ಲ ಅಂಥೇಳಿ ಅನ್ನಿಸ್ತದೆ. ತಾವು ಅನೇಕರು ಬಹುತೇಕ ಜನ ಹೇಳಬೇಕು ಅಂತಂದ್ರೆ ಮಳೆಗಾಗಿ ಕಾಯ್ತಾ ಇದ್ದೀರಿ, ಈಗ ಮಳೆ ಬೇಕೇ ಬೇಕಾಗ್ಯದ ಅನ್ನುವಂಥ ಮಾತು. ಜರೂರತ್ ಹೈ, ಜರೂರತ್ ಹೈ, ಸಖತ್ ಜರೂರತ್ ಹೈ ಅನ್ನುವಂಥ ಒಂದು ಸನ್ನಿವೇಶ ಇವತ್ತಿನ ದಿವಸ ನಿರ್ಮಾಣ ಆಗಿದೆ. ಹೆಂಗೆ ಆಗಿಂದಾಗ ಪರಿಸರ ಬದಲಾವಣೆ ಆಗ್ತಾ ಇದೆ ನೋಡ್ರಿ. ಒಮ್ಮೆ ಮಳೆ ಶುರು ಆಯಿತು ಅಂತಂದ್ರೆ ಮಳೆ ಹಂಗೆ ಬಂದೇ ಬರ್ತದೆ, ನಿಂತು ಹೋಯ್ತಪ್ಪ ಅಂತಂದ್ರೆ ತಿಂಗಳಾನುಗಟ್ಟಲೆ ಬರೋದಿಲ್ಲ. ಹಿಂದಿನ ತಿಂಗಳುಗಳಲ್ಲಿ ನಾವು ಈ ಪರಿಸ್ಥಿತಿಯನ್ನು ಅನುಭವಿಸಿದ್ದೀವಿ, ಈಗೂ ಕೂಡ ಅನುಭವಿಸ್ತಾ ಇದ್ದೀವಿ. ನೀರಿಗೆ ಬಂದವ ಎಲ್ಲ ಬೆಳೆಗಳು ಒಂದು ವೇಳೆ ಮಳೆ ಇನ್ನೂ ತಡ ಆಯಿತು ಅಂತಂದ್ರೆ ಭಾಳ ಕಷ್ಟದ ಅನ್ನುವಂಥ ಮಾತನ್ನು ತಾವೆಲ್ಲರೂ ಹೇಳ್ತಾ ಇದ್ದೀರಿ. ಅನೇಕರು ತಾವು ಸಂದೇಶಗಳನ್ನು ಕಳಿಸಿದ್ದೀರಿ, ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ಯಾರ್ಯಾರು ಈ ವಾರ ನಮ್ಮ ಜೊತೆಗೆ ಮಾತಾಡಿದ್ದೀರಿ, ಸಂದೇಶ ಕಳಿಸಿದ್ದೀರಿ, ಅವರನ್ನು ಅವರ ಧ್ವನಿಯೊಳಗೆ ಕೇಳೋಣ. ನಮಸ್ಕಾರ ಸರ್, ನನ್ನ ಹೆಸರು ಅಜಯ್ ಮಸ್ತನ್, ಬಸಪಲ್ಯಾಣ ತಾಲೂಕ ಗುಂಡೂರು ಗ್ರಾಮ. ನಮ್ಮೂರಲ್ಲಿ ಸರ್ 10 ಮಿನಿಟ್ ಆಯ್ತು ಸರ್, ಮಳೆ ಜೋರಾಗಿ ಬಂತು ಸರ್, ಮತ್ತೀಗ ಹನಿ ಸ್ಟಾರ್ಟ್ ಆಗಿದೆ ಸರ್. ಓಕೆ, ನಮಸ್ಕಾರ ಸರ್. ಜಯದುರ್ಗ ತಾಲೂಕ ಅನ್ಗಣಕಲ್ ಗ್ರಾಮದಲ್ಲಿ ಹೋದ ಬುಧವಾರ ಸ್ವಲ್ಪ ಮಳೆ ಹಸಿ ಮಳೆ ಆಗಿತ್ತು, ಮತ್ತು ಶನಿವಾರ ಸ್ವಲ್ಪ ಹಸಿ ಮಳೆ ಆಗಿದೆ. ಎರಡು ದಿನ ಬಿಟ್ಟ ಮೇಲೆ ನಮ್ಮ ಊರಿನಲ್ಲಿ ಯಾವ ಮಳೆ ಆಗಿಲ್ಲ. ಈಗ ಸ್ವಲ್ಪ ಒಳಗೊಳಗೆ ಹಸಿ ಕೊರತೆ ಕಂಡು ಬರ್ತದೆ. ಇನ್ನ ಎರಡು ಮೂರು ದಿನ ಸ್ವಲ್ಪ ತಡ್ಕೊಳ್ಬಹುದು, ಆಮೇಲೆ ಸ್ವಲ್ಪ ಹಸಿ ಕೊರತೆ ಆಗುವ ಸಂಭವ ಜಾಸ್ತಿ ಇದೆ. ಈ ವಾರದಲ್ಲಿ ಮಳೆ ಬಂದ್ರೆ ಒಳ್ಳೆ ಬೆಳೆಗಳಿಗೆ ಆಗ್ತದೆ, ಇಲ್ಲವಾದ್ರೆ ಸ್ವಲ್ಪ ಕಷ್ಟಕರ ಆಗ್ಬಹುದು. ಹೆಣ್ಣುಗಣಕಲ್ ಗ್ರಾಮದ ಶೇಖರಪ್ಪ ಬಾಗಲಿ ಮಾತನಾಡಿರ್ತೇವೆ. ರೈತರಿಗೂ ಮತ್ತು ಕೇಳುಗ ಮಿತ್ರರಿಗೂ ಆಕಾಶವಾಣಿ ಕೇಂದ್ರ ಸೋಮಶೇಖರ್ಗಳಿಗೂ ನನ್ನ ನಮಸ್ಕಾರಗಳನ್ನು ಹೇಳುತ್ತೇನೆ. ನನ್ನ ಎರಡು ಮಾತುಗಳನ್ನು ಮುಗಿಸಿರುತ್ತೇನೆ. ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಸರ್. ಎಲ್ಲಾ ಜಿಲ್ಲೆಗಳಲ್ಲಿ 60-75 ತನ ಮಳೆ ಪರ್ಸೆಂಟೇಜ್ ಆದ್ರಿ, ಆದ್ರೂ ಕಡಿಮೆ ಆಗ್ಯದ್ರಿ ಮಳೆ. ಎಲ್ರಿ ಒಂದೊಂದು ಸಾಧಾರಣ ಮಳೆ ಹಾಕಬಹುದು ಅಂತ ಆಗ್ಯಾದ್ರಿ. ನನ್ನೆಲ್ಲ ಪ್ರೀತಿ ಮಿತ್ರರಿಗೂ ಹಾಗೂ ಎಲ್ಲ ನನ್ನ ರೈತಾಪಿ ವರ್ಗದವರಿಗೂ ಹಾಗೂ ಆಕಾಶವಾಣಿ ಕೇಂದ್ರಕ್ಕೂ ಹಾಗೂ ಸೋಮಶೇಖರ್ ಹೆಸರುಗಳಿಗೆ ಪೂರ್ವಕ ನಮಸ್ಕಾರಗಳು. ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳು ತಿಳಿಸುತ್ತಾ, ಇವತ್ತು ಭಾರತ ದೇಶ ಎಷ್ಟು ದೊಡ್ಡ ರಾಷ್ಟ್ರವಾಗಿ ಹಾಗೂ ಎಷ್ಟು ಸ್ವತಂತ್ರವಾಗಿ ಬೆಳೆದಿದೆ ಅಂದ್ರೆ ಸರ್, ಚಂದ್ರಯಾನ 3 ಇವತ್ತು ಭಾರತ ಒಂದು ಮುಖ್ಯವಾದ ಒಂದು ಹೆಜ್ಜೆ ನಡೀತಿದೆ ಸರ್. ಇಡೀ ವಿಶ್ವವೇ ತಿರುಗಿ ನೋಡುವ ದಿವಸದ ಇನ್ನ 5-6 ದಿವಸದಲ್ಲಿ ನಾವು ಚಂದ್ರನ ಮೇಲೆ ಲ್ಯಾಂಡರ್ ರೋವರ್ ಅನ್ನು ಇಳಿಸುವ ಪ್ರಯತ್ನ ಕೊನೆಯ ಹಂತದಲ್ಲಿದ್ದೀವಿ ಸರ್. ಇದೊಂದು ಉತ್ತಮ ಸಾಧನೆ. ಸ್ವತಂತ್ರ ಪೂರಕವಾಗಿ ಇವತ್ತು ದೇಶ ಬಲಿಷ್ಠ ರಾಷ್ಟ್ರಗಳಲ್ಲಿ ಇವತ್ತು ಜಗತ್ತಿನಲ್ಲಿ ಭಾರತ ದೇಶ ಒಂದು ಪ್ರತಿನಿಧಿಸಿದೆ ಸರ್. ಏಕೆಂದರೆ ಅದು ಚಂದ್ರಯಾನ 3 ಯಶಸ್ವಿಯಾಗಿ ಎಂದು ಎಲ್ಲ ರೈತ ಪರದಿಂದ ನಾನು ಒಪ್ಪುತ್ತಾ ಇದ್ದೇನೆ ಸರ್. ಸರ್, ಮುಖ್ಯವಾಗಿ ಇನ್ನೊಂದು ಉದ್ದೇಶ ಏನಂದ್ರೆ ಸರ್, ಈ ವಾರದಲ್ಲಿ ಮಳೆಯ ಕೊರತೆ ಕಂಡು ಬಂದಿದೆ ಸರ್ ನಮ್ಮ ಜಿಲ್ಲೆಯಲ್ಲಿ, ಹಾಗೂ ರೈತರಲ್ಲಿ ಕೃಷಿ ಚಟುವಟಿಕೆ ಸ್ವಲ್ಪ ನಿಧಾನವಾಗಿದೆ ಸರ್. ಏಕೆಂದರೆ ಮಳೆ ಇಲ್ಲ ಸರ್. ಹತ್ತಿ ಬೆಳೆಯಲ್ಲಿ ಮುಖ್ಯವಾಗಿ ರಸಯುರೋ ಕೀಟ ಬಾಧೆ ಆಗಿದೆ ಸರ್. ಇದರ ರೈತರು ತಮ್ಮ ಹೊಲದಲ್ಲಿ ನೋಡಿಕೊಂಡು ಮುಂದಿನ ಕ್ರಿಮಿನಾಶಕವನ್ನು ಸಿಂಪಡಿಸಬೇಕೆಂದು ಆಕಾಶವಾಣಿ ಮುಖಾಂತರ ನಾನು ಎಲ್ಲ ರೈತರಿಗೆ ತಿಳಿಸಬಯಸಿದ್ದೇನೆ ಸರ್. ನಮಸ್ಕಾರಗಳು ಸರ್.
ನಮಸ್ಕಾರ ಸರ್, ಇಂಡಿ ತಾಲೂಕಿನಿಂದ ಬಸವರಾಜ್ ಅತ್ನೂರ್ ಮಾತನಾಡೋದ್ರಿ ಸರ್. ಸ್ವಾತಂತ್ರ್ಯ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಸರ್. ಸರ್, ಈಗೆಲ್ಲ ಗಳೆ ಖಾತ ಎಣ್ಣೆ ಎಲ್ಲ ಆಗಿದೆ ಸರ್. ಈಗ ಹತ್ತಿಗೆ ಮಳೆ ಬೇಕಾಗಿದೆ ಸರ್, ಕಬ್ಬಿಗೆ, ಹತ್ತಿಗೆ, ತೊಗರಿಗೆ ಸರ್. ಹಿಂಗಾಗಿ ಮಳೆ ದಾರಿ ನೋಡ್ಲತ್ತೀರಿ ಸರ್, ಅದಕ್ಕೆ ಯಾವಾಗ ಬರ್ತದೆ ಹೇಳ್ಬೇಕು ಸರ್. ಇನ್ಮೇಲೆ ಈಗೆಲ್ಲ ಕಸ ಪಿಸ ಎಲ್ಲ ಆಗಿದ್ರಿ ಸರ್. ಬಿಸಿಲಂತೂ ಭಯಂಕರ ಅದ್ರ ಸರ್, ಕಾರ್ ಸುಡ್ಲತ್ತಾರ ಸರ್. ಅಟ್ಟ ಬಿಸಿಲಾಗಿದ್ರ ಸರ್, ಈ ಸಲ ತಗಿ ಬಿಸಿಲ ಬಾಳದ್ರಿ ಸದ್ಯ. ಹಿಂಗಾಗಿ ಸರ್, ಈ ಬುಧವಾರದಿಂದ ಮಳೆದು ಸ್ವಲ್ಪ ಹೇಳ್ಬೇಕು ಸರ್. ನಮಸ್ಕಾರ ಸರ್. ಸರ್, ನೀರೆಲ್ಲ ಅದಾವ್ರಿ ಸರ್, ಅದಕ್ಕೆ ನೀರ್ ಬಿಟ್ಟಿವ್ ಅಂದ್ರ ಮಳಿ ಆಯ್ತಂದ್ರ ಮತ್ತೆಲ್ಲ ಹತ್ತಿಗೆ ಹತ್ತಿ ನೀರ್ನು ಆಬಿಡದ ಸರ್. ಅದಕ್ಕಾಗಿ ಮಳಿ ದಾರಿ ನೋಡ್ಲತ್ತೀರಿ ಸರ್. ನೀರ್ ಆದವ್ರಿ ಸರ್, ಅದೆಲ್ಲ ನೀರ್ ಬಿಟ್ರ ಮಳಿ ಆಯ್ತಂದ್ರ ಎಲ್ಲ ಹತ್ತಿಗಳ ಸರ್ ಮತ್ ಜೋಗ ಹಿಡಿತಾರ ಸರ್, ಹಳದಿ ಹಾಲಕ್ಕೆ ಚಾಲು ಮಾಡ್ತಾರ ಸರ್. ನಮಸ್ಕಾರ. ನಮಸ್ಕಾರ ಸರ್, ನಾ ಕೊಳ್ಳೂರಿಂದ ಮಲ್ಲಿಕಾರ್ಜುನ್ ಸೊಲಪೇಟ್ ಮಾತಾಡತ್ತೀನಿ ಸರ್. ಸರ್, 618 ಸಂಚಿಕೆ ಪ್ರಕಾರ ಹೇಳಿದ್ರಿ ಸರ್, ವಾರ ಪೂರ್ತಿ ಮಳೆ ವಾತಾವರಣ ಇಲ್ಲ ಅಂತ ಹೇಳಿದ್ರಿ ಸರ್. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ ಒಂದ್ ಅಂತ ಹೇಳಿದ್ರಿ ಸರ್. ಎರಡು ದಿನ ಮೋಡ ಕವಿದ ವಾತಾವರಣ ಅಂತ ಹೇಳಿದ್ರಿ ಸರ್ ಈ ವಾರದಾಗ. ಅದೇ ಪ್ರಕಾರ ವ್ಯಾಪಕಲಿಂದ ಬಿಸಿಲೈತ್ರಿ ಸರ್. ನಮ್ಮಲ್ಲಿ ಬ್ಯಾಸಗಿ ಬಿಸಿಲಾಗಿತ್ತು ಸರ್. ಈ ವಾರ ಎಲ್ಲಾ ಜಿಲ್ಲಾ ಎಲ್ಲಾ ತಾಲೂಕ ಎಲ್ಲ ಅದೇ ಪ್ರಾಬ್ಲಮ್ ಆಗಿದೆ ಸರ್. ಈಗ ಮೊನ್ನೆ ಏನಾದ್ರು ಸರ್, ಶನಿವಾರ ದಿನ ಕುಂಚಾರಾಮ್, ಧರ್ಮಸಾಗರ್, ಸಾದ್ಯಾಪುರ್, ತಾಂಡೂರ್ ಆ ಕಡೆ ಎಲ್ಲ ಜರ ಒಂದ್ ಗುಂಗುಡಿ ಎರಡು ಗುಂಗುಡಿ ತೊಗಟ್ ಮಳೆ ಬಿದ್ದದ ಸರ್. ಜೈರಾಬಾದ್ಕು ಸ್ವಲ್ಪ ಮಳೆ ಬಿದ್ದದ ಸರ್. ಮೊನ್ನೆ ರಾತ್ರಿ ಭಾರಿ ಮಳೆ ಬಿದ್ದದ್ರಿ ಸರ್ ಹೈದರಾಬಾದ್ ಎಲ್ಲ. ನಮ್ಮಲ್ಲಿ ಊರಾಗಿದ್ದು ಜನ ಎಲ್ಲ ಹೇಳಿರಿ ಬಹಳಷ್ಟು ಮಳೆ ಬೀಳತ್ತ ಹೈದರಾಬಾದ್ ಅಂತ ಕಲಿಸಿ. ಹೈದರಾಬಾದ್ ಮಳೆ ಬಿದ್ದ ನಮ್ಮ ಭಾಗಕ್ಕೆ ಬರ್ಬೇಕ್ರಿ, ಆದ್ರೂ ಬಿ ಮಳೆ ವಾತಾವರಣ ಇಲ್ರಿ ಸರ್. ತೆಲಂಗಾಣ ಭಾಗಕ್ಕೆ ಮಳೆ ಯಾವ್ದಂತ ಹೇಳಿರಿ ಸರ್, ಅಲ್ಲಿ ಬಿದ್ದದ ಸರ್. ಮಹಾರಾಷ್ಟ್ರಕ್ಕೂ ಮಳೆ ಇಲ್ರಿ ಸರ್. ಆಂಧ್ರ ಪ್ರದೇಶಕ್ಕೂ ಮಳೆ ಇಲ್ರಿ ಸರ್. ನಮ್ಮಲ್ಲಿ ಬಿ ಕರ್ನಾಟಕದಾಗೂ ಮಳೆ ಇಲ್ಲ ಸರ್. ಇಲ್ಲೇ ದಕ್ಷಿಣ ಕರ್ನಾಟಕ ಮಳೆ ಹೇಳತ್ತದ್ರಿ ಸರ್. ಆದ್ರೆ ಉತ್ತರ ಕರ್ನಾಟಕ ಮಾರೇ ತುಂತುರು ಹನಿ ಸಾಧಾರಣ ಮಳೆ ಇಲ್ಲ, ಎಲ್ಲಿ ಬಿತ್ತು ಎಲ್ಲಿ ಇಲ್ಲ ಒಣಹವೆ, ಹಿಂಗೆ ಹೇಳತ್ತನ್ರಿ ಸರ್. ಹಂಗಾಗಿ ಮುಂದಿನ ದಿನಗಳಲ್ಲಿ ಏನಂದ್ರೆ ಸರ್, ಒಟ್ಟ ಮಳೆ ಬೇಕೇ ಸರ್. ಈಗ ಎರಡು ದಿನ ಭೂಮಿ ಹಂಗಾರ ತಳ್ಕೊತದ್ರಿ ಸರ್. ಒಟ್ಟ ಎಷ್ಟು ದಿನ ಅಂತ ತಳ್ಕೊತದ್ರಿ ಸರ್? ಈಗ 15 ದಿನ ಐತ್ರಿ ಸರ್. ಒಂದು ಹಂತದಲ್ಲಿ ನಮ್ಮಲ್ಲಿ ರಾಶಿ ಭೂಮಿ ಅಂತ ಭೂಮಿಗಳು ಬಡ ಭೂಮಿ ಅವ್ರಿ ನಮ್ಮಲ್ಲಿ ಏರಿಯಾಕ್ರಿ. ಆ ಬಡ ಭೂಮಿಗೆ ಮಳೆ ಬೇಕ್ರಿ ಸರ್. ಮಧ್ಯಮ ವರ್ಗದ ಅಂತ ಭೂಮಿಗಳಿಗೆ ಏನವ್ರಿ, ಶ್ರೀಮಂತ ಅಂತ ಭೂಮಿಗಳು ಇರ್ತಾವ್ರಿ ಸರ್. ಒಂದು ಹೆಣ್ಣು ಭೂಮಿ, ಗಂಡು ಭೂಮಿ, ಗಂಡು ಭೂಮಿಗೂ ಮಳೆ ಹೆಚ್ಚಿಗೆ ಬೇಕ್ರಿ. ಹೆಣ್ಣು ಭೂಮಿ ಅಂತ ಭೂಮಿಗೆ ಜರ ಮಳೆ ಕಮ್ಮಿ ಬೇಕ್ರಿ ಸರ್. ಹಂಗಾಗಿ ಇನ್ನೊಂದು 8 ದಿನಾನು ನಡೀತದ್ರಿ ಸರ್ ಇವು ಭೂಮಿಗಳ್ರಿ. ರೋಡ್ ಲೈನ್ಗೆ ತೆಗಿನ ಹೊಲಗಳು ಅಂತವು ಇನ್ನೂ 10 ದಿನ ಹೋದ ನಡೀತದ್ರಿ ಸರ್. ಬೆಳೆ ಚಲೋ ಅವ್ರಿ ಅವು. ಹಂಗಾಗಿ ಈಗ ಏನಾಗ್ಯದ ಅಂದ್ರೆ ಸರ್, ದೇವ್ರ ಕೊಟ್ಟು ಕಸ್ಕೊಂಡ್ಲತ್ತನ್ರಿ ಸರ್. ನಮಗೆ ಸರ್ ಹೂವ, ಚಳಿ, ಕಾಯಿ ಎಲ್ಲ ಬರ್ತೇವ್ರಿಗೆ. ಸೋಯಾ 2 ತಿಂಗಳು 5 ದಿನ ಬೆಳೆಯವ್ರಿ. ಉದ್ದು 2 ತಿಂಗಳು 2 ದಿನ ಬೆಳೆಯವ್ರಿ. ಈ ಹೆಸರು 2 ತಿಂಗಳ ದಿನ, ಇನ್ನೊಂದು 4 ದಿನ ಬೇಕ್ರಿ. ಇನ್ನೊಂದು ತೋಡ ತೋಡಿ ಹಸಿ ಅದ, ಇನ್ನೊಂದು 5-6 ದಿನ ನಿಂತು ಬಿಡಿಸ್ಬೇಕು ಸರ್. ಈಗ ಇನ್ನೊಂದು 2-3 ದಿನ ನಿಂತು ಬಿಡಿಸುವ ಕಂಬಡಿಗೆನೆ ಮಳೆ ಚಾಲು ಆಯ್ತಪ್ಪ ಅಂದ್ರೆ ಅವು ಮತ್ತೆ ರಾಶಿನ ಮಾಡ್ಕೊಳಕ್ಕೂ ಸುಧಾರಿಸಲ್ ಸರ್. ಹಂಗಾಗಿ ರಾಶಿ ಚಾಲು ಮಾಡ್ಕೊಳತ್ತಾರ ರೈತರು ನಮ್ಮ ಕಡೆ. ಹೆಂಗಾದ್ರೆ ಪರಿಸ್ಥಿತಿ ಅಂದ್ರೆ ಸರ್, ಏನ್ ಮಳೆ ಬರ್ತದೋ ಅಂದಪ್ಲೆ ಮೋಡ ಬರ್ತದ್ರಿ ಸರ್. ಹೋಗ್ ಬರ್ಸಿತ್ತು ನೋಡ್ರಿ ಬಿಜಾಪುರ ಜಿಲ್ಲಾದವರಿಗೆ, ಈ ಆಳಂತ ಆಲಕದವರಿಗೆ, ಮಾಡೋದವರಿಗೆ, ಅವಕೊಂಡೆಲ್ಲ ರೈತರಿಗೆ ಪರಿಸ್ಥಿತಿ ಗಂಭೀರ ಮಾಡ್ತಿತ್ತರಿ. ಆ ಪರಿಸ್ಥಿತಿ ಈಗ ನಮಗ್ ಬಂದದ್ರಿ ಸರ್. ಅವಾಗ ಅವ್ರು ಬಿತ್ತಿನಕಿ ಮಾಡಕ್ಕಿನ ಮೊದಲ ಅವರಿಗೆ ಮಳೆ ಬಂದಿಲ್ರಿ ಸರ್. ಈಗ ಬಿತ್ತಿನಕಿ ಮಾಡ್ದನ್ ಬಿ ಮಳೆ ಇಲ್ರಿ ಸರ್ ಅವ್ರಿಗೂ ನಮಗೂ ಇಲ್ರಿ ಸರ್. ಯಾಕಂದ್ರೆ ನಾವು ಕಾಯಿ ಹಂತದಾಗ ಇದ್ದೇವ್ರಿ ಸರ್. ಇನ್ನ ಒಂದಿಲ್ಲ 2 ಮಳೆ ಬಿದ್ದೋಪ್ಪ ಅಂದ್ರೆ ನಮಗೆ ಸಕ್ಸಸ್ ಆತವ್ರಿ ಸರ್. ಈ ಮಗಿ ಮಳೆ ಕಂಪಲ್ಸರಿ ಬಂದನೆ ರೈತರ ಪರಿಸ್ಥಿತಿ ಒಳ್ಳೇದಾಗ್ತದ ನೋಡ್ರಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೋಮಶೇಖರ್ ಹುಳಿಯವರಿಗೆ ನಮಸ್ಕಾರಗಳು. ಬಿಜಾಪುರ ಜಿಲ್ಲಾ ಚಿಚ್ಚನ್ ತಾಲೂಕು ಸರ್. ಒಟ್ಟ ಮಳೆ ಇಲ್ರಿ ಸರ್. ತೊಗರಿ, ಉದ್ದ, ಹೆಸರ, ಮೆಕ್ಕೆಜೋಳ ಎಲ್ಲ ಒಣಗಲ್ಕತ್ತಾವ್ರಿ. ಒಟ್ಟ ಮಳೆ ಇಲ್ರಿ ಸರ್. ಮಳೆ ಎಲ್ಲಾರು ಆಗ್ಬೇಕ್ರಿ ಸರ್. ಒಟ್ಟ ಬಿಜಾಪುರ ಜಿಲ್ಲಾದಾಗೆ ಮಳೆ ಇಲ್ರಿ ಸರ್. ಎಲ್ಲಾರು ಎಲ್ಲ ಸ್ವಚ್ಛ ಮಾಡಿ ಮಳೆ ಹದಿ ನೋಡ್ಲಿಕತ್ತಾರ್ರಿ. ಎಲ್ಲ ಕಳೆ ತೆಗೆದಿಟ್ಟಾರ್ರಿ ಸರ್. ಹಿಂಗಾಗಿ ಅನ್ನದ ಎಲ್ಲ ಕಡೆ ಒಟ್ಟ ಮಳೆ ಇಲ್ರಿ ಸರ್. ಮಳೆ ಏನೋ ಸ್ವಲ್ಪ ಮುಂಚೂಚನೆ ತಿಳಿಸ್ಬೇಕು ಸರ್. ನಮಸ್ಕಾರ ಸರ್. ಶ್ರೀ ಸೋಮಶೇಖರ್ ಉಳಿ ಸರ್ ಮತ್ತು ನಿಲಯದ ಎಲ್ಲಾ ಕಲಾವಿದರಿಗೆ ನಮಸ್ಕಾರಗಳು. ಜೊತೆಗೆ ಆಕಾಶವಾಣಿಗೆ ಎಲ್ಲಾ ನಮ್ಮ ಕೇಳುಗ ಮಿತ್ರರಿಗೂ ಕೂಡ ನಮಸ್ಕಾರಗಳು. ಬಾಂಧವರೇ, ನಾನು ಸಂಗನಗೌಡ ಸಿದ್ದಗೊಂಡ ಶ್ರೀನಿವಾಸ ರೆಡ್ಡಿ, ತಾಲೂಕಾ ಜಿಲ್ಲಾ ಕಲಬುರಗಿ. ಬಾಂಧವರೇ, ನಾನು ಸುಮಾರು 20-25 ವರ್ಷಗಳಿಂದ ರೇಡಿಯೋ ಕಾರ್ಯಕ್ರಮ ಕೇಳಿಸಿಕೊಂಡು ಬರ್ತಾ ಇದ್ದೀನಿ. ಜೊತೆಗೆ ಇವಾಗ ಕೂಡ ನನಗೆ ಕೇಳುವ ಒಂದು ಆಸಕ್ತಿ ತುಂಬಾ ಹೆಚ್ಚಾಗಿದೆ ಅಂತಕ್ಕಂಥದ್ದು. ಯಾಕಂದ್ರೆ ನಿಮಗೆಲ್ಲರಿಗೂ ಗೊತ್ತಿರುವ ಪ್ರಕಾರ ಕಾರ್ಯಕ್ರಮಗಳು ನಮಗೆ ಎಷ್ಟು ಉಪಯುಕ್ತ ಇವೆ ಅಂತಕ್ಕಂಥದ್ದು ಎಲ್ಲಾ ವಿಭಾಗದಲ್ಲಿ ಅಂತಂದ್ರೆ ಸಂಗೀತ ಆಗಿರ್ಬೋದು, ಭಕ್ತಿ ಗೀತೆ ಆಗಿರ್ಬೋದು, ಭಾವಗೀತೆ ಆಗಿರ್ಬೋದು, ಮತ್ತೆ ನ್ಯೂಸ್ ಎಲ್ಲಾ ಪ್ರಕಾರದ ಅಂದ್ರೆ ಹಿಂದಿ, ಪ್ರಾದೇಶಿಕ ಸಮಾಚಾರ, ರಾಷ್ಟ್ರೀಯ ವಾರ್ತೆ, ಹೀಗೆ 10 ಹಲವಾರು ವಿಷಯಗಳನ್ನು ಒಳಗೊಂಡು ಅದರಲ್ಲಿ ವಿಶೇಷವಾಗಿ ಕೃಷಿ ರಂಗ ವಿಭಾಗ ಬಂದ್ರಪ್ಪ ಅಂತಂದ್ರೆ ಕೃಷಿ ರಂಗದಾಗ ನಮಗೆ ಜಾನುವಾರು ಸಂಬಂಧಿತ ಆರೋಗ್ಯ ಆಗಿರ್ಬೋದು, ಬೇರೆ ಬೇರೆ ಹಲವಾರು ಅಂದ್ರೆ ನಮ್ಮ ತಜ್ಞರನ್ನ ಕರೆಸಿಕೊಂಡು ಮತ್ತೆ ಸಮಕ್ಷಮ ಅಂತಕ್ಕಂಥ ಕಾರ್ಯಕ್ರಮ ಇವಾಗ ಹೊಸದಾಗಿ ಪ್ರಸಾರ ಆಗ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿಯಪ್ಪ ಅಂತಂದ್ರೆ ಮೇಘ ಸಂದೇಶ ಕಾರ್ಯಕ್ರಮ. ಸುಮಾರು ವರ್ಷಗಳಿಂದ ಇದು ಕಾರ್ಯಕ್ರಮ ನಾವು ಕೇಳ್ಕೊಂಡೇ ಬಂದೀವಿ. ಅದರಲ್ಲಿ ನಮ್ಮ ಸರ್ ಅವರ ಶ್ರಮ ಎಷ್ಟಿದೆ ಅಂತಕ್ಕಂಥ ನಮ್ಮ
ನಮಗೆ ಗೊತ್ತಾಗ್ತದೆ. ಯಾಕಂತಂದ್ರೆ ಒಂದಿನ ಎರಡು ದಿನ ಸತತ ಕೆಲಸ ಮಾಡಿದಾಗ ಎಷ್ಟೋ ನಾವು ಏರುಪೇರು ಮಾಡ್ಕೊಳ್ತೀವಿ. ಆದ್ರೆ ಸುಮಾರು 13-14 ವರ್ಷಗಳಿಂದ ಸತತ ಪ್ರಯತ್ನದಿಂದ ಕೇಳುಗರ ಒಂದು ಮನದಲ್ಲಿ ಅವರು ಅಚ್ಚನ ಮೂಡಿಸಿದ್ದಾರೆ ಅಂತಕ್ಕಂಥದ್ದು ಮಾತು ತಪ್ಪಾಗಲಕ್ಕಿಲ್ಲ ಅಂತ ನನ್ನ ಭಾವನೆ ಇದೆ. ಯಾಕಂದ್ರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಅವರು ಒಂದು ಹೊಸತನವನ್ನು ತಂದು ವಾತಾವರಣದ ಸಂಬಂಧಿತ ಹತ್ತು ಹಲವಾರು ವಿಷಯಗಳನ್ನ ನಮಗೆ ಉಣಬಡಿಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಹೇಳ್ಬೇಕಪ್ಪ ಅಂದ್ರೆ ವಾತಾವರಣದ ಬಗ್ಗೆ ನಮಗೆ ಸಾಕ್ಷರತೆಯನ್ನು ಮೂಡಿಸತಕ್ಕಂಥದ್ದು ಅದರಲ್ಲಿ ಪ್ರಮುಖ ಪಾತ್ರ ಶ್ರೀ ಸೋಮಶೇಖರ್ ಉಳಿ ಸರ್ ಅವರಿಗೆ ಸಲ್ಲತದಂತಕ್ಕಂಥದ್ದು. ಯಾಕಪ್ಪ ಅಂತಂದ್ರೆ ನಮಗೆ ವಾತಾವರಣ ಅಂದ್ರೆ ಏನಮ್ಮದ ಗೊತ್ತಿದ್ದಿಲ್ಲ. ಮಣ್ಣು ಮತ್ತು ನೀರು ಮತ್ತು ಬೆಳೆ ಮಳೆ ಬರಬೇಕಾದ್ರೆ ಯಾವ ರೀತಿ ಒಳಗೆ ಬರ್ತದೆ, ಸಿಡ್ಲು ಯಾವ ರೀತಿ ಒಳಗೆ ತಯಾರಾಗ್ತದೆ, ಮಳೆ ಬರಬೇಕಾದ್ರೆ ಅದರ ಸಮಯ ಹೆಂಗಿರ್ತದೆ ಅಂದ್ರೆ ಒಟ್ಟ ಇಷ್ಟು ಸೂಕ್ಷ್ಮವಾಗಿ ನಮಗೆ ತಿಳ್ಕೊಳ್ಳಕ್ಕೆ ಮೇಘ ಸಂದೇಶ ಕಾರ್ಯಕ್ರಮ ಕಾರಣ ಅಂತಕ್ಕಂಥದ್ದು ಇವಾಗ ಇಲ್ಲಿ ನಾನು ಹೇಳಬಹುದು. ಅದಕ್ಕೋಸ್ಕರ ಇಲ್ಲಿ ಕೇಳುಗರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಸರ್. ನಮ್ಮಲ್ಲಿ ಆತ್ಮೀಯರಾದ ಶ್ರೀ ರಮೇಶ್ ಕೆ ಗೆಳೆಯರಾಗಿರ್ಬೋದು, ಮತ್ತೆ ಹನುಮಂತ ಚಿಂಚೋಳಿ, ಮತ್ತೆ ಆಮೇಲೆ ಸುರೇಶನ್, ಮತ್ತೆ ಬಸವರಾಜ್ ಗುಣಸಕರು, ನಾವೆಲ್ಲರೂ ಪರಸ್ಪರ ಒಬ್ರಿಗೊಬ್ರು ಭೇಟಿಯಾದಾಗ ನಾವು ಕಾರ್ಯಕ್ರಮದ ಬಗ್ಗೆ ಚರ್ಚೆ ಮಾಡ್ತೀವಿ. ಜೊತೆಗೆ ಕಾರ್ಯಕ್ರಮದಲ್ಲಿ ನಾವು ಒಂದ್ ಏನಾದ್ರೂ ತಪ್ಪಿಸಿಕೊಂಡ್ರು ಕೂಡ ಅವರಲ್ಲಿ ಏನ್ ಕೇಳಿದ್ರಿ ಏನ್ ಹೇಳಿದ್ರಿ ಅಂತಕ್ಕಂಥದ್ದು ನಾವೆಲ್ಲರೂ ಒಬ್ರಿಗೊಬ್ರು ಚರ್ಚೆ ಮಾಡ್ತೀವಿ. ಒಟ್ಟಾರೆ ಕಾರ್ಯಕ್ರಮ ನಮ್ಗೆ ಅದ್ಭುತವಾಗಿ ಮತ್ತು ತುಂಬಾ ಹಿಡಿಸ್ತದೆ ಅಂತಕ್ಕಂಥದ್ದು ಈ ಮೂಲಕ ನಾನು ನಮ್ಗೆಲ್ಲರಿಗೂ ತಿಳಿಸ್ಲಿಕ್ಕೆ ಬಯಸ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಗುಡ್ ಈವ್ನಿಂಗ್ ಸರ್ ಸೋಮಶೇಖರ್ ಉಳಿ ಸರ್. ಮೈ ಸೆಲ್ಫ್ ಸಹನ ಸಂಗಣಗೌಡ ಸಿದ್ಗೊಂಡ್. ಐ ಆಮ್ ಸ್ಟಡಿಂಗ್ ಇನ್ 7th ಸ್ಟ್ಯಾಂಡರ್ಡ್. ಮೈ ಅಡ್ರೆಸ್ ಶ್ರೀನಿವಾಸ ಸರಡಿಗಿ, ಕಲಬುರ್ಗಿ. ಎವ್ರಿ ಡೇ ಐ ವಿಲ್ ಲಿಸನ್ ರೇಡಿಯೋ ಪ್ರೋಗ್ರಾಮ್, ಸ್ಪೆಷಲಿ ಮೇಘ ಸಂದೇಶ ಪ್ರೋಗ್ರಾಮ್. ಐ ಲೈಕ್ ಸೋ ಮಚ್ ಮೇಘ ಸಂದೇಶ ಪ್ರೋಗ್ರಾಮ್. ಥ್ಯಾಂಕ್ ಯು ಫಾರ್ ಬೋಡ್ಕಾಸ್ಟಿಂಗ್. ಆತ್ಮೀಯರೆ, ತಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ವಿಶೇಷವಾಗಿ ಈ ಕಾರ್ಯಕ್ರಮದೊಳಗೆ ನಾವು ನೋಡ್ತಾ ಇದ್ದೀವಿ, ಪುಟ್ಟ ಮಕ್ಕಳು ಸಹಿತ ಭಾಗವಹಿಸ್ತಾ ಇದ್ದಾರೆ, ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ಹಿಂದಿನ ಕಾರ್ಯಕ್ರಮದೊಳಗೆ ಸಹಿತ ಹೇಳಿದರು, ಈ ಕಾರ್ಯಕ್ರಮದೊಳಗೆ ಸಹಿತ ಸಹನಾ ಪುಟ್ಟಿ ತನ್ನ ಮನಸ್ಸಿನ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಬಹಳ ಖುಷಿಯಾಗ್ತದೆ ನಮ್ಮ ಪುಟ್ಟ ಮಕ್ಕಳು ಇಂಥ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಅದನ್ನು ಕೇಳಿ ಇದರ ಪರಿಣಾಮ ಏನಾಗ್ತದೆ ಅಂತಂದ್ರೆ, ಮಕ್ಕಳು ನಮ್ಮ ದೇಶದ ಭವಿಷ್ಯ, ಅವರು ಇನ್ನೊಬ್ಬರನ್ನ ತಯಾರು ಮಾಡ್ತಾರೆ ಮತ್ತು ತಮ್ಮ ಕುಟುಂಬದೊಳಗೆ ಬದಲಾವಣೆ ತರುವುದಕ್ಕೆ ಕಾರಣರಾಗ್ತಾರೆ. ಬೇರೆಯವ್ರಿಗೂ ಕೂಡ ಹೇಳೋದ್ರಿಂದ ಈಗೇನು ಮಾಹಿತಿ ಅದ, ಈ ಮಾಹಿತಿ ಪ್ರಸಾರ ಏನದ ಅದು ಜಾಸ್ತಿ ಆಗ್ತದೆ. ಅದಕ್ಕೆ ಬಹಳ ಸಂತೋಷ ಆಗ್ತದೆ. ಮುಂದಿನ ದಿನಗಳಲ್ಲಿ ಸಹಿತ ನಾವು ಮಕ್ಕಳು ಹೆಚ್ಚಿನ ಸಂಖ್ಯೆ ಒಳಗೆ ಭಾಗವಹಿಸುವುದನ್ನು ಅಪೇಕ್ಷೆ ಪಡ್ತೀವಿ. ಆತ್ಮೀಯರೆ, ನಮ್ಮಲ್ಲಿ ಇಂಥ ಒಂದು ಪರಿಸ್ಥಿತಿ ಅದ, ಮಳೆ ಬೇಕಾಗ್ಯದ ಅನಿವಾರ್ಯ ಅನ್ನುವಂಥ ಘಟ್ಟದೊಳಗೆ ನಾವಿದ್ದೀವಿ. ಆದ್ರೆ ನಮ್ಮ ದೇಶದ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಸನ್ನಿವೇಶಗಳು ಅದಾವ. ವಿಶೇಷವಾಗಿ ಉತ್ತರಾಖಂಡದೊಳಗೆ ಮತ್ತು ಹಿಮಾಚಲ ಪ್ರದೇಶದೊಳಗೆ ಮಳೆಯ ಆರ್ಭಟ ನಡೆದದ. ಹಿಮಾಚಲ ಪ್ರದೇಶದೊಳಗಂತೂ ಮೇಘ ಸ್ಫೋಟ ಆಗಿ ಪ್ರವಾಹ ಉಂಟಾಗ್ಯದ. ಉತ್ತರಾಖಂಡದೊಳಗೆ ಗುಡ್ಡ ಕುಸಿತಗಳು ಆಗ್ಯಾವ. ಇದರಿಂದ ಜನಜೀವನ ಅಲ್ಲೋಲ ಕಲ್ಲೋಲ ಆಗ್ಯದ. ಪ್ರವಾಸಕ್ಕೆ ತೆರಳಿದಂತಹ ಅನೇಕರು ಸಂಕಷ್ಟದೊಳಗೆ ಸಿಲುಕೊಂಡಿದ್ದಾರೆ. ಹಿಮಾಚಲದೊಳಗೆ ಮಳೆಯಿಂದಾಗಿ ಬಹಳಷ್ಟು ಸಾವು ನೋವುಗಳು ಸಂಭವಿಸಿದ್ದಾವ. ಇಂಥ ಒಂದು ಪರಿಸ್ಥಿತಿಯನ್ನು ನಾವು ಮೇಲೆ ಮೇಲೆ ನೋಡ್ತಾ ಇದ್ದೀವಿ. ಇದಕ್ಕೆ ನಾವೇ ಕಾರಣ ಅಂಥೇಳಿ ಬೇರೆ ಹೇಳಬೇಕಾಗಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕಾಗಿದೆ, ಇಂಥ ಒಂದು ಪರಿಸ್ಥಿತಿಗಳ ಇನ್ಮೇಲೆ ಆಗಬಾರ್ದು ಅಂತಂದ್ರೆ ಅದಕ್ಕೆ ಒಂದು ಯೋಜನೆಯನ್ನು ಹಾಕ್ಕೊಂಡು ನಾವು ಕೆಲಸ ಮಾಡಬೇಕಾಗಿದೆ. ವೈಯಕ್ತಿಕ ನೆಲೆಯೊಳಗೂ ಕೂಡ ಕೆಲಸ ಮಾಡಬೇಕು, ಅದರ ಜೊತೆಗೆ ಸಾಮೂಹಿಕವಾಗಿ ಕೂಡ ಕೆಲಸ ಮಾಡಬೇಕಾಗಿದೆ. ಇಲ್ಲ, ನಾವೇನು ಮಾಡೋದಿಲ್ಲ ಅಂತಂದ್ರೆ ಇಂಥ ಪರಿಸ್ಥಿತಿಗಳನ್ನು ಎದುರಿಸುವತ್ತ ಹೋಗುವಂಥ ಒಂದು ಸನ್ನಿವೇಶದೊಳಗೆ ನಾವು ಯಾವತ್ತೂ ಇರ್ತೀವಿ, ಆ ಅಪಾಯದೊಳಗೆ ಯಾವತ್ತೂ ಇರ್ತೀವಿ ಅನ್ನೋದನ್ನು ತಳ್ಳಿ ಹಾಕಕ್ಕೆ ಆಗಂಗಿಲ್ಲ. ಆದ್ಮೇಲೆ ಆಶ್ಲೇಷ ಮಳೆ ಹೋಗ್ತಾ ಇದೆ. ನಾಳೆ ಆಶ್ಲೇಷ ಮಳೆ ನಿರ್ಗಮನ ಆಗಿ ಹೊಸ ಮಳೆ, ಮಘ ಮಳೆ ಪ್ರವೇಶ ಆಗ್ತಾ ಇದೆ. ಆಶ್ಲೇಷ ಮಳೆ ಬಗ್ಗೆ ಬಹಳ ಸಕಾರಾತ್ಮಕವಾದಂತಹ ವಿಚಾರ ಇತ್ತು. ಭರ್ಜರಿ ಮಳೆ ತರ್ತದ ಆಶ್ಲೇಷ ನಕ್ಷತ್ರ ಅನ್ನುವಂಥದ್ದಿತ್ತು. ಅನೇಕ ಕಡೆಗಳಲ್ಲಿ ಉತ್ತಮ ಮಳೆ ಆಗ್ತದೆ ಅಂತೇಳಿ ಹೇಳ್ತಾ ಇದ್ರು. ಮುಂಗಾರು ಚುರುಕಾಗ್ತದೆ, ಜಲಾಶಯಗಳು ತುಂಬಬಹುದು. ಒಂದು ಮತ್ತು ಎರಡನೇ ಚರಣಗಳಲ್ಲಿ ಸುವೃಷ್ಟಿಯಾಗ್ತದೆ. ಮೂರು ಮತ್ತು ನಾಲ್ಕನೇ ಚರಣಗಳಲ್ಲಿ ಬಿಸಿಲಿನ ಪ್ರಮಾಣ ಹೆಚ್ಚಾಗಬಹುದು ಅನ್ನುವಂಥ ಮಾತಿತ್ತು. ಒಂದು ಮತ್ತು ಎರಡನೇ ಚರಣಗಳಲ್ಲಿ ಸುವೃಷ್ಟಿಯಾಗ್ತದೆ ಅಂತೇಳಿ ಹೇಳ್ತಾ ಇದ್ರು. ಮೂರು ಮತ್ತು ನಾಲ್ಕನೇ ಚರಣಗಳಲ್ಲಿ ಬಿಸಿಲಿನ ಪ್ರಮಾಣ ಹೆಚ್ಚಾಗ್ತದೆ ಅನ್ನುವಂಥ ಮಾತು ಇತ್ತು. ಉತ್ತರ ಒಳನಾಡು ಮತ್ತು ಘಟ್ಟ ಪ್ರದೇಶಗಳಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಆಶ್ಲೇಷ ಸಂದರ್ಭದೊಳಗೆ ಬರ್ತದೆ ಅನ್ನುವಂಥ ಮಾತು ಇತ್ತು. ಆದರೆ ಆಶ್ಲೇಷ ನಮ್ಮ ನಿರೀಕ್ಷೆಗೆ ಬಹಳ ವಿರುದ್ಧವಾಗಿ ನಡ್ಕೊಂಟು ಅನ್ನುವಂಥ ಅನುಭವ ನಮ್ಮದು. ಎಲ್ಲೋ ಕೆಲವು ಕಡೆ ಸ್ವಲ್ಪ ಮಳೆ ಆಗಿದ್ದನ್ನು ಬಿಟ್ಟರೆ ಆಶ್ಲೇಷ ಮಳೆ ಆರ್ಭಟ ತೋರಿಸಲೇ ಇಲ್ಲ. ಇರಲಿ, ಈಗ ಮಘ ಮಳೆ ನಾಳೆಯಿಂದ ಶುರುವಾಗ್ತಾ ಇದೆ.
ಅದರ ಅವಧಿ ಆಗಸ್ಟ್ 31 ತನಕ ಇರ್ತದ. ಈ ಸಲ ಮಘ ಮಳೆ ನಮಗೆ ನಿರಾಶೆ ಮಾಡ್ತದ ಅಂತ ಹೇಳಿ ಅನ್ನುವಂತ ಒಂದು ಸೂಚನೆ ಅದ. ಅಲ್ಪವೃಷ್ಟಿ ಆಗಬಹುದು ಈ ಸಮಯದೊಳಗೆ. ಬಿಸಿಲಿನ ತಾಪ ಹೆಚ್ಚಾಗ್ತದ. ಒಂದು ಮತ್ತು ಎರಡನೇ ಚರಣಗಳಲ್ಲಿ ಬಿಸಿಲಿನಿಂದ ಕೂಡಿದಂತಹ ಹಗುರದಿಂದ ಸಾಧಾರಣ ಮಳೆ ಆಗಬಹುದು. ಮೂರು ಮತ್ತು ನಾಲ್ಕನೇ ಚರಣಗಳಲ್ಲಿ ಗುಡುಗಿನಿಂದ ಕೂಡಿದಂತಹ ಜೋರು ಮಳೆ, ಅದು ದಕ್ಷಿಣ ಒಳನಾಡಿನೊಳಗೆ ಅಂದ್ರೆ ದಕ್ಷಿಣ ಕರ್ನಾಟಕದೊಳಗೆ ಹೆಚ್ಚಿನ ಮಳೆಯನ್ನು ಈ ಸಮಯದೊಳಗೆ ನಾವು ನೋಡಬಹುದಾಗ್ಯದ. ಉತ್ತರ ಕರ್ನಾಟಕಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ದಿನಾಂಕ ಆಗಸ್ಟ್ 17, 19, 20, 22, 24, 26, 28, 30 ಈ ದಿನಗಳಂದು ಉತ್ತಮ ಮಳೆಯ ನಿರೀಕ್ಷೆ ಮಾಡಬಹುದು. ಇನ್ನೊಮ್ಮೆ ದಿನಾಂಕಗಳನ್ನು ಗಮನಿಸಬೇಕು. ಆಗಸ್ಟ್ 17, 19, 20, 22, 24, 26, 28, 30 ಈ ದಿನಗಳಂದು ಉತ್ತಮ ಮಳೆ ಆಗಬಹುದು ಅಂಥೇಳಿ ಮಘ ಮಳೆ ಬಗ್ಗೆ ಸೂಚನೆ ಅದ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಈಗಾಗಲೇ ಒಂದು ದಿವಸ ಹೋಯಿತು. ಗುರುವಾರ ಆಗಸ್ಟ್ 17 ಬರುವ ಮಂಗಳವಾರ ಆಗಸ್ಟ್ 22 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ಮಿಶ್ರ ವಾತಾವರಣವನ್ನು ನಾವು ಈ ವಾರ ನೋಡಬಹುದಾಗ್ಯದ. ಮಳೆಯ ದೃಷ್ಟಿಯಿಂದ ಅಂಥ ಆಶಾದಾಯಕವಾದಂತಹ ವಾರ ಏನು ಅಲ್ಲ. ಆದರೂ ಕೂಡ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನು ನಾವು ಈ ಸಮಯದೊಳಗೆ ಮಾಡಬಹುದು. ಬಿಸಿಲಿನ ವಾತಾವರಣ, ಮೋಡ ಮುಸುಕಿದ ವಾತಾವರಣ, ಮೋಡ ಕವಿದಂತಹ ವಾತಾವರಣ, ಈ ರೀತಿಯಾದಂತಹ ಸನ್ನಿವೇಶಗಳನ್ನು ನಾವು ಈ ವಾರ ನೋಡಬಹುದು ಅಂಥೇಳಿ ಹೇಳ್ತಾ ಇದ್ದಾರೆ. ನಮಗನಿಸಿದ ಮಟ್ಟಿಗೆ ಬಿಸಿಲಿನ ವಾತಾವರಣ ಸ್ವಲ್ಪ ಹೆಚ್ಚು ಇರಬಹುದಾಗ್ಯದ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆ ಆಗಬಹುದು. ವಿಶೇಷವಾಗಿ ರವಿವಾರದ ನಂತರ ಸ್ವಲ್ಪ ಮಳೆಯ ವಾತಾವರಣ ಇರಬಹುದು ಅಂಥೇಳಿ ಅನ್ನಿಸ್ತದ. ಅಂಕಿ ಸಂಖ್ಯೆಗಳೇನದಾವ ಅವು ವಾರ ಶುರುವಾದಾಗಿನಿಂದ ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ ಬಗೆಯ ಅಂಕಿ ಸಂಖ್ಯೆಗಳು ನಾವು ನೋಡ್ತಾ ಇದ್ದೀವಿ. ಆದರೂ ಕೂಡ ರವಿವಾರದ ನಂತರ ಸ್ವಲ್ಪ ಮಳೆಯ ವಾತಾವರಣ ಅಂತ ಅನ್ನಿಸ್ತದೆ. ಯಾಕಪ್ಪ ಅಂತಂದ್ರೆ ಆ ಸಮಯದೊಳಗೆ ಸ್ವಲ್ಪ ಮೋಡ ಕವಿದಂತಹ ವಾತಾವರಣ ಇರುವ ಸಾಧ್ಯತೆಗಳು ಅದಾವ. ಇದು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ಜಿಲ್ಲಾವಾರು ನಾವು ಸೂಚನೆಗಳನ್ನು ನೋಡೋಣ. ಕಲಬುರಗಿ ಜಿಲ್ಲೆ ಒಳಗೆ ಗುರುವಾರ 17 ಮತ್ತು ಸೋಮವಾರ 21 ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 60%, ಶುಕ್ರವಾರ 18 ಮತ್ತು ಮಂಗಳವಾರ 22 ತಾರೀಕು 70%, ಶನಿವಾರ 19, ರವಿವಾರ 20 ಈ ಎರಡು ದಿವಸ ಶೇಕಡ 80% ಅನ್ನುವಂಥ ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗೆ ಗುರುವಾರ 17 ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 55, ಶುಕ್ರವಾರ 18 ತಾರೀಕು 65, ಶನಿವಾರ 19 ತಾರೀಕು 70, ರವಿವಾರ 20 ತಾರೀಕು 75, ಸೋಮವಾರ 21 ತಾರೀಕು 50 ಮತ್ತು ಮಂಗಳವಾರ 22 ತಾರೀಕು ಶೇಕಡ 60% ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗೆ ಗುರುವಾರ 17 ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 30, ಶುಕ್ರವಾರ 18 ತಾರೀಕು 60, ಶನಿವಾರ 19, ರವಿವಾರ 20 ಈ ಎರಡು ದಿವಸ 80, ಸೋಮವಾರ 21 ಮತ್ತು ಮಂಗಳವಾರ 22 ಈ ಎರಡು ದಿವಸ ಶೇಕಡ 70% ಅನ್ನುವಂತಹ ಸೂಚನೆ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ವಿಜಯಪುರ ಜಿಲ್ಲೆ ಒಳಗೆ ಗುರುವಾರ 17 ಮತ್ತು ರವಿವಾರ 20 ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 65%, ಶುಕ್ರವಾರ 18, ಶನಿವಾರ 19 ಈ ಎರಡು ದಿವಸ 80, ಸೋಮವಾರ 21 ಮತ್ತು ಮಂಗಳವಾರ 22 ಈ ಎರಡು ದಿವಸ ಶೇಕಡ 70%. ಕೊಪ್ಪಳ ಜಿಲ್ಲೆ ಒಳಗೆ ಗುರುವಾರ 17 ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 50%, ಶುಕ್ರವಾರ 18 ತಾರೀಕು 80, ಶನಿವಾರ 19 ತಾರೀಕು ಅಲ್ಲದೆ ರವಿವಾರ 20 ತಾರೀಕು 85, ಸೋಮವಾರ 21 ಮತ್ತು ಮಂಗಳವಾರ 22 ಈ ಎರಡು ದಿವಸ ಶೇಕಡ 70%. ಯಾದಗಿರಿ ಜಿಲ್ಲೆ ಒಳಗೆ ಗುರುವಾರ 17 ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 40%, ಶುಕ್ರವಾರ 18 ತಾರೀಕು 65, ಶನಿವಾರ 19, ರವಿವಾರ 20 ಈ ಎರಡು ದಿವಸ 80, ಸೋಮವಾರ
ಇಪ್ಪತ್ತೊಂದನೇ ತಾರೀಕು 60 ಮತ್ತು ಮಂಗಳವಾರ 22ನೇ ತಾರೀಕು 70%. ಬಳ್ಳಾರಿ ಜಿಲ್ಲೆ ಒಳಗ ಗುರುವಾರ 17ನೇ ತಾರೀಕು ಮಳೆಯ ಸಾಧ್ಯತೆಗಳು 20%, ಶುಕ್ರವಾರ 18, ಸೋಮವಾರ 21, ಮಂಗಳವಾರ 22, ಈ ಮೂರು ದಿವಸ 60, ಶನಿವಾರ 18ನೇ ತಾರೀಕು 80 ಮತ್ತು ರವಿವಾರ 20ನೇ ತಾರೀಕು 70% ಅನ್ನುವಂಥ ಸೂಚನೆ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ಬಾಗಲಕೋಟೆ ಜಿಲ್ಲೆ ಒಳಗ ಗುರುವಾರ 17ನೇ ತಾರೀಕು ಮಳೆಯ ಸಾಧ್ಯತೆಗಳು 65%, ಶುಕ್ರವಾರ 18, ರವಿವಾರ 20, ಸೋಮವಾರ 21, ಮಂಗಳವಾರ 22, ಈ ನಾಲ್ಕು ದಿವಸ 80, ಶನಿವಾರ 19ನೇ ತಾರೀಕು 85%. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಗುರುವಾರ 17 ಮತ್ತು ಸೋಮವಾರ 21, ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು 70%, ಶುಕ್ರವಾರ 18ನೇ ತಾರೀಕು 75, ಶನಿವಾರ 19, ರವಿವಾರ 20 ಮತ್ತು ಮಂಗಳವಾರ 27ನೇ ತಾರೀಕು 80% ಅನ್ನುವಂಥ ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ ಸೊಲ್ಲಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಗ. ಇನ್ನು ನೆರೆಯ ಜಹೀರಾಬಾದ್ ತಾಲೂಕಿನೊಳಗ ಗುರುವಾರ 17ನೇ ತಾರೀಕು ಮಳೆಯ ಸಾಧ್ಯತೆಗಳು 55, ಶುಕ್ರವಾರ 18ನೇ ತಾರೀಕು 65, ಶನಿವಾರ 19, ರವಿವಾರ 20, ಈ ಎರಡು ದಿವಸ 75, ಸೋಮವಾರ 21ನೇ ತಾರೀಕು 50 ಮತ್ತು ಮಂಗಳವಾರ 22ನೇ ತಾರೀಕು 70% ಅನ್ನುವಂಥ ಸೂಚನೆ ಅದ. ಈ ವಾರದೊಳಗೆ ಮೊದಲಿನ ಎರಡು ದಿವಸ ಅಂದ್ರೆ ಗುರುವಾರ 17 ಮತ್ತು 18, ಈ ಎರಡು ದಿವಸ ಅಲ್ಲಲ್ಲಿ ಹಗುರದಿಂದ ಸಾಧಾರಣ ಮಳೆ ಆಗುವಂತಹ ನಿರೀಕ್ಷೆ ಮಾಡಬಹುದು. ಆಮೇಲೆ 19ರಿಂದ 22ರ ತನಕ ಚದುರಿದಂಗ ಮಳೆಯ ಸಾಧ್ಯತೆಗಳು ಅದಾವ ಅಂಥೇಳಿ ತಿಳಿದು ಬರ್ತಾ ಇದೆ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಎರಡೂ ಸಂದರ್ಭಗಳಲ್ಲಿ ಮಾಡಬಹುದಾಗಿದೆ. ಇದು ವಿಸ್ತಾರವಾಗಿ ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನೋಡಿದ್ವಿ. ನಾವು ಮಳೆ ಆಗಲಿ ಅಂಥೇಳಿ ಹಾರೈಕೆ ಮಾಡ್ತಾ ಇದ್ದೀವಿ, ಆದರೂ ಕೂಡ ಈ ಚಿತ್ರಣವನ್ನು ನೋಡಿದ್ರೆ ಅಷ್ಟು ಮಳೆಯ ಪ್ರಮಾಣ ಇಲ್ಲ. ಎಲ್ಲೆಲ್ಲಿ ಆಗಬೇಕಾಗಿದೆ ಅಷ್ಟಾದರೂ ಸ್ವಲ್ಪ ಮಳೆ ಆಯ್ತಪ್ಪ ಅಂತಂದ್ರೆ ಬೆಳೆಗಳಿಗೆ ಚೈತನ್ಯ ಬರ್ತದೆ ಅನ್ನುವಂಥ ಒಂದು ಆಸೆ ನಮ್ಮದು ಅದ, ನಿಮ್ಮದು ಅದ, ಯಾವುದಕ್ಕೂ ಒಳ್ಳೇದಾಗಲಿ ಅಂಥೇಳಿ ನಾವು ಹಾರೈಸ್ತಾ ಇದ್ದೀವಿ, ಪ್ರಾರ್ಥನೆ ಕೂಡ ಮಾಡ್ತಾ ಇದ್ದೀವಿ. ಈ ವಾತಾವರಣದೊಳಗೆ ಬದಲಾವಣೆಗಳು ಆಗಬಹುದು, ಅದನ್ನು ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರ್ದು. ಆಮೇಲೆ ನ್ಯೂಸ್ ಆನ್ ಏರ್ ಆ್ಯಪನ್ನು ಯಾರು ಇನ್ನೂ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ಅದನ್ನು ತಮ್ಮ ಮೊಬೈಲ್ನಲ್ಲಿ ಸ್ಥಾಪನೆ ಮಾಡಿಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಳ್ಬೇಕು. ಆಮೇಲೆ ಇದರ ಜೊತೆಗೆ ಬೇರೆ ಬೇರೆ ಆ್ಯಪ್ಗಳನ್ನು ಕೂಡ ಬಳಸೋದ್ರ ಕಡೆ ಗಮನ ಹರಿಸಬೇಕು. ಆತ್ಮೀಯರೇ, ಕಲಬುರಗಿ ಆಕಾಶವಾಣಿ ಕೇಂದ್ರದ ಪ್ರಸಾರದೊಳಗೆ ಒಂದು ಹೊಸ ಬೆಳವಣಿಗೆ ಆಗ್ಯದ, ಅದರ ಬಗ್ಗೆ ನಾನು ತಮಗೆ ಹೇಳಬೇಕು. ನಮ್ಮ ಕಲಬುರಗಿ ಆಕಾಶವಾಣಿ ಕೇಂದ್ರ ಮೀಡಿಯಂ ವೇವ್ 271 ಮೀಟರ್ಗಳು ಇಲ್ಲವೇ 1107 ಕಿಲೋ ಹರ್ಟ್ಸ್ ತರಂಗಾಂತರಗಳ ಮೇಲೆ ನಾವು ಪ್ರಸಾರ ಮಾಡ್ತಾ ಇರೋದು ತಮಗೆ ಗೊತ್ತಿರುವಂಥದ್ದು. ಈ ಕಾರ್ಯಕ್ರಮಗಳನ್ನು ನಾವು ನಿನ್ನೆಯಿಂದ August 15ರಿಂದ ವಿವಿಧ ಭಾರತಿ ಅಂದ್ರೆ FM ಚಾನಲ್ ಏನದ ನಮ್ದು 103.7 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಪ್ರಸಾರ ಆಗುವಂತಹ FM ವಾಹಿನಿ ಮೇಲೆ ಸಹಿತ ನಮ್ಮ ಕಲಬುರಗಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಅಂದ್ರೆ ಮುಂಜಾನೆ 6ರಿಂದ ಮಧ್ಯಾಹ್ನ 3 ಗಂಟೆ ತನಕ, ಆಮೇಲೆ ಸಾಯಂಕಾಲ 5:30 ರಾತ್ರಿ 11ರ ತನಕ ಏನು ನಮ್ಮ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇದ್ದಾವ ಕಲಬುರಗಿ ಕೇಂದ್ರದಿಂದ, ಅದೇ ಕಾರ್ಯಕ್ರಮಗಳನ್ನ ನೀವು FM ಮೇಲೆ ಕೂಡ ಕೇಳಬಹುದಾಗ್ಯದ. ಆಮೇಲೆ FM ದೊಳಗೆ ಒಂದು ವಿಶೇಷ ಏನು ಅಂತಂದ್ರೆ ರಾತ್ರಿ 11ರ ನಂತರ ದಿಲ್ಲಿಯಿಂದ ಪ್ರಸಾರ ಆಗುವಂಥ FM ಗೋಲ್ಡ್ ಚಾನಲ್ ಅನ್ನು ನಾವು ಕೊಡ್ತಾ ಇದ್ದೀವಿ. ಅಂದ್ರೆ FM ಮೇಲೆ ಪ್ರಸಾರ ಆಗುವಂತಹ ಕಾರ್ಯಕ್ರಮಗಳು 24 ತಾಸು ಕೂಡ ಪ್ರಸಾರ ಆಗ್ತಾವ. ರಾತ್ರಿ 11ರಿಂದ ಮುಂಜಾನೆ 6ರ ತನಕ ದಿಲ್ಲಿಯಿಂದ FM ಗೋಲ್ಡ್ ಪ್ರಸಾರ ಆಗ್ತಾ ಇದೆ, ಅದರ ಆನಂದವನ್ನು ತಾವು ಸವಿಬಹುದು. ಆತ್ಮೀಯರೇ, ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಯಥಾರೀತಿಯಾಗಿ ಮಂಗಳವಾರ ದಿವಸ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್, ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬ
ಕುಂಭಕ ಗಾಳಿಯು ಬೀಸುತ್ತಿದೆ.